ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಒಂದು ಒಂದು ಕತೆ ಅಂದರೆ ನಮಗೆಲ್ಲ ಮೋಟಿವೇಶನ್ ಆಗುವಂಥ ಒಂದು ಕತೆ ಮೂಲಕ ನಿಮ್ಮ ಮುಂದೆ ಬಂದಿದ್ದೀನಿ. ನನ್ನ ಚಾನಲ್ನ ಹೋಗಿ ವಿಸಿಟ್ ಮಾಡಿ, ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು. ಕೆಲವೊಂದು ರೆಸಿಪೀಸು, ಒಂದಷ್ಟು ಇನ್ಫಾರ್ಮೇಷನ್ ಬ್ಲಾಗ್ಸು ಆ ಥರದ್ದೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಶಾಪಿಂಗ್ದು ಅದೆಲ್ಲ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಥಮ್ಸಪ್ ಕೊಡಿ. ಇಷ್ಟ ಆದರೆ ನಿಮ್ದು ಏನು ಅನಿಸಿಕೆ ಇದೆ ಅದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತು ಒಂದು ಕತೆ, ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಆಯಿತಾ. ಒಂದು ಕತೆ ಮುಖಾಂತರ ಬಂದಿದ್ದೀನಿ ಅಂತ ಹೇಳಿದ್ನಲ್ಲ, ಅದೇನು ಕತೆ ಅಂತಂದರೆ, ಒಬ್ಬ ಒಂದೂರಲ್ಲಿ ಒಬ್ಬ ಮನುಷ್ಯ ಏನು ಮಾಡ್ತಿದ್ದಂತೆ, ಅವ್ನ ಜೀವನನ ಹೆಂಗೆ ಸಾಗಿಸ್ತಿದ್ದಂತೆ ಅಂತಂದರೆ, ರಾತ್ರಿ ಹೊತ್ತೆಲ್ಲ ಕುತ್ಕೊಂಡು ಪೇಂಟ್ ಮಾಡ್ತಾ ಇದ್ದಂತೆ. ಚಿತ್ರ ಬಿಡಿಸೋದು, ಚಿತ್ರ ಬಿಡಿಸ್ಬಿಟ್ಟು ಅದಕ್ಕೆಲ್ಲ ಪೇಂಟ್ ಮಾಡಿ ಅದನ್ನು ತಗೊಂಡೋಗಿ ಮಾರ್ಕೆಟಲ್ಲಿ ಮಾರ್ಬಿಟ್ಟು ಬರೋದು, ಈ ಥರ ಜೀವನ ಮಾಡ್ತಾ ಇದ್ರಂತೆ ಅವರು. ಆವಾಗ ಹಿಂಗೆ ದಿನ 500 ರೂಪಾಯಿ ಸಂಪಾದನೆ ಮಾಡ್ತಾಯಿದ್ರಂತೆ. ಹಿಂಗೆ ಇದು ಪೇಂಟ್ ಮಾಡೋದು, ತೊಗೊಂಡೋಗಿ ಮಾರ್ಕೆಟಲ್ಲಿ ಮಾರ್ಬಿಟ್ಟು ಬರೋದು, 500 ರೂಪಾಯಿ ಸಂಪಾದನೆ ಮಾಡೋದು, ಹಿಂಗೆ ಅವ್ರ ಜೀವನ ಸಾಗ್ತಾ ಇತ್ತು. ಕಡೆಗೆ ಒಂದು ದಿವಸ ಹಿಂಗೆ ಜೀವನ ಮಾಡ್ತಾ ಮಾಡ್ತಾ ಅವ್ರಿಗೆ ಏಜ್ ಆಯಿತು. ಆವಾಗ ಮಗನ್ನ ಕರೆದ್ಬಿಟ್ಟು ಹೇಳಿದ್ರಂತೆ, ಅವ್ರಿಗೊಬ್ಬ ಮಗ ಇದ್ದ, ಆ ಮಗನ್ನ ಕರೆದ್ಬಿಟ್ಟು ಹೇಳಿದ್ರಂತೆ, ನೋಡಪ್ಪ ಇಷ್ಟು ದಿವಸ ನಾನು ಈ ಥರ ಪೇಂಟ್ ಚಿತ್ರ ಬಿಡಿಸಿ ಪೇಂಟ್ ಮಾಡಿ ಅದನ್ನು ತೊಗೊಂಡೋಗಿ ಮಾರ್ಕೆಟಲ್ಲಿ ಮಾರಿಬಿಟ್ಟು ನಾನು ಒಂದಷ್ಟು ಹಣ ಸಂಪಾದನೆ ಮಾಡ್ಕೊಂಬಂದು ಜೀವನ ಸಾಗಿಸ್ತಾ ಇದ್ವಿ. ಇವಾಗ ನಂಗೆ ವಯಸ್ಸಾಯಿತು, ನನ್ನ ಕೈಲಿ ಆಗೋದಿಲ್ಲ, ಇನ್ನೂ ನೀನು ಇದನ್ನ ಮುಂದುವರಿಸ್ಕೊಂಡೋಗಿ ನೀನು ಜೀವನನ ಸಾಗಿಸ್ಕೊಂಡು ಹೋಗ್ಬೇಕಪ್ಪ ಅಂತ ಹೇಳಿದ್ರಂತೆ. ಅವನು ಮಗ ಒಪ್ಕೊಂಡಂತೆ, ಆಯ್ತಪ್ಪ ನಾನು ಮಾಡ್ತೀನಿ ಅಂತಂದ್ಬಿಟ್ಟು ಅವ್ರ ತಂದೆ ಹತ್ರ ಪೇಂಟ್ ಎಲ್ಲ ಫಸ್ಟ್ ಸ್ವಲ್ಪ ನೋಡ್ತಾ ನೋಡ್ತಾ ಕಲ್ತಿದ್ದಂತೆ. ಆಮೇಲೆ ಕಲ್ತ್ಕೊಂಡು ಚಿತ್ರ ಎಲ್ಲ ಬಿಡಿಸಿ ಆಮೇಲೆ ಪೇಂಟ್ ಎಲ್ಲ ಮಾಡಿ ಅದಕ್ಕೆ ಫ್ರೇಮ್ ಎಲ್ಲ ಮಾಡಿಕೊಂಡು ಮಾರ್ಕೆಟಿಗೆ ಹೋಗಿ ತೊಗೊಂಡೋಗಿ ಮಾರ್ಬಿಟ್ಟು ಬಂದಂತೆ. ಮಾರ್ಬಿಟ್ಟು ಬಂದಾಗ ಅವರಪ್ಪ ಮಗನೇ ಎಷ್ಟು ವ್ಯಾಪಾರ ಮಾಡ್ಕೊಂಬಂದೆ ಇವತ್ತು, ಬೇಜಾರಲ್ಲಿ ಹೇಳಿದ್ನಂತೆ, 200 ರೂಪಾಯಿ ಮಾತ್ರ ಆಯ್ತಪ್ಪ ಅಂತ. ಬೇಡ ಯಾಕಪ್ಪ ಬೇಜಾರು ಮಾಡ್ಕೋತೀಯಾ, ಸಂಪಾದನೆ ಮಾಡ್ತಾ ಇದೆಯಲ್ಲ ನೀನು ಹಿಂಗೆ ಅಷ್ಟಾದ್ರು ಅಂದಾಗ, ಇಲ್ಲಪ್ಪ ನಂಗೆ ತೃಪ್ತಿ ಇಲ್ಲ ನಿಮ್ಮ ಥರ, ನಾನು 500 ರೂಪಾಯಿ ಸಂಪಾದನೆ ಮಾಡೋಂಗಾಗಬೇಕು ಅಂತ ಹೇಳಿದ್ನಂತೆ. ಓ ಹೌದಾ, ಆಯಿತು ಬಾಪ್ಪ, ಇನ್ನೊಂದಷ್ಟು ಇಂಟ್ರೆಸ್ಟ್ ಕಲ್ತ್ಕೋ, ಇನ್ನೊಂದು ಸ್ವಲ್ಪ ಕಾನ್ಸಂಟ್ರೇಷನ್ ಇಡು, ನಾನು ಕೆಲವೊಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ, ಟಿಪ್ಸ್ ಹೇಳ್ಕೊಡ್ತಿದ್ದೀನಿ, ಅದನ್ನು ಅಳವಡಿಸ್ಕೋ ಅಂತಂದ್ಬಿಟ್ಟು ಅವ್ರಿಗೆ ಗೊತ್ತಿರೋ ಅಷ್ಟೊಂದಷ್ಟು ಟಿಪ್ಸು ಟ್ರಿಕ್ಸು ಎಲ್ಲ ಹೇಳ್ಕೊಟ್ಟು ಈ ಥರ ಮಾಡಿಬಿಟ್ಟು ನೀನು ಚಿತ್ರನ ಬಿಡಿಸಿ ಪೇಂಟ್ ಮಾಡಿಬಿಟ್ಟು ತೊಗೊಂಡೋಗಪ್ಪ ಅಂತ ಹೇಳಿದ್ರಂತೆ. ಮಗ ಆಯಿತು ಅಂತಂದ್ಬಿಟ್ಟು ಅದೇ ಥರ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡಿಕೊಂಡು ಚಿತ್ರ ಬಿಡಿಸ್ಬಿಟ್ಟು ಮಾರ್ಕೆಟಿಗೆ ತೊಗೊಂಡೋದ್ನಂತೆ. ಮಾರ್ಬಿಟ್ಟು ಮನೆಗೆ ಬಂದಾಗ ಅವ್ರ ತಂದೆ, ಏನಪ್ಪ ಎಷ್ಟು ಸಂಪಾದನೆ ಆಯ್ತಿವತ್ತು? ಅಪ್ಪ 300 ರೂಪಾಯಿ ಆಯ್ತಪ್ಪ, ತುಂಬ ಬೇಜಾರಾಗ್ತಿದೆ, ನಿಮ್ಮಷ್ಟು ನಾನು ರೀಚ್ ಮಾಡೋಕ್ಕಾಗ್ತಿಲ್ಲ, ನೀವು 500 ರೂಪಾಯಿ ಸಂಪಾದನೆ ಮಾಡ್ಕೊಬರ್ತಿದ್ರಿ ದಿನ, ಇನ್ನೂ ಒಂದಷ್ಟು ನಾನು ಏನೋ ಕಲಿಬೇಕು ಅಂತ ನಿಮ್ಮ ಹತ್ರ ಅನ್ನಿಸ್ತಾ ಇದೆ, ಏನು ಹೇಳ್ಕೊಡಿ ನೀವು ಯಾಕೆಂದರೆ ನೀವು 500 ರೂಪಾಯಿ ಸಂಪಾದನೆ ಮಾಡ್ತಿದ್ರಿ ಅಲ್ವಾ ಅಂತ ಕೇಳಿದಾಗ, ಏನೂ ಇಲ್ಲಪ್ಪ ಇನ್ನೊಂದು ಸ್ವಲ್ಪ ಕಾನ್ಸಂಟ್ರೇಷನ್ ಇಡು, ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೊ ಅಂತಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಟಿಪ್ಸ್ ಹೇಳ್ಕೊಟ್ರಂತೆ. ಸರಿ ಅಂತಂದ್ಬಿಟ್ಟು ಅವನು ಆ ಟಿಪ್ಸ್ನ ಅಳವಡಿಸ್ಕೊಂಡು ಚಿತ್ರ ಬರೆದು ಪೇಂಟ್ ಮಾಡಿ ಮಾರ್ಕೆಟಿಗೆ ತೊಗೊಂಡೋದ್ನಂತೆ. ತೊಗೊಂಡೋದಾಗ 300 ರೂಪಾಯಿಗೆ ಸೇಲ್ ಆಯ್ತಂತೆ ಅವತ್ತು. ಅವತ್ತು ಮನೆಗೆ ಬಂದು ತಂದೆ ಹತ್ರ ಅವನು ಬೇಜಾರು ಮಾಡ್ಕೊಂಡಾಗ, ನಿಮ್ಮಷ್ಟು 500 ರೂಪಾಯಿ ಮಾಡಬೇಕು ಅಂದಾಗ, ಇನ್ನೊಂದು ಸ್ವಲ್ಪ ಇದು ಮಾಡ್ಕೊಪ್ಪ ನೀನು ಇಂಪ್ರೂವ್ ಮಾಡ್ಕೊ ಅಂತ ತಂದೆ ಹೇಳಿ ಇನ್ನೊಂದು ಸ್ವಲ್ಪ ಟಿಪ್ಸ್ ಹೇಳ್ಕೊಡ್ತಾರಂತೆ. ಆವಾಗ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡು ತೊಗೊಂಡೋಗಿ ಮಾರ್ಕೆಟಲ್ಲಿ ಮಾರ್ಬಿಟ್ಟು ಬಂದಾಗ ತುಂಬ ಖುಷಿಯಾಗಿ ಬಂದಂತೆ ಮನೆಗೆ. ಆವಾಗ ಅವರಪ್ಪ, ಏನಪ್ಪ ಇವತ್ತು ಇಷ್ಟು ಖುಷಿಯಾಗಿದ್ಯಾ ಅಂದಾಗ, ಅಪ್ಪ ನೀನು 500 ರೂಪಾಯಿ ಸಂಪಾದನೆ ಮಾಡ್ತಿದ್ದೆ, ನಾನು ಇವತ್ತು 700 ರೂಪಾಯಿಗೆ ನಾನು ಅದನ್ನು ಮಾರ್ಬಿಟ್ಟು ಬಂದೆ, ನಂಗೆ ತುಂಬ ಖುಷಿ ಆಗ್ತಿದೆ ಕಣಪ್ಪ ಅಂತ ಹೇಳಿದಾಗ, ಓ ಆಯ್ತು ಮಗನೇ ನಂಗೆ ತುಂಬ ಖುಷಿ ಆಗ್ತಿದೆ, ನೀನು ಇನ್ನೂ ಎತ್ತರದ ಮಟ್ಟಕ್ಕೆ ಬೆಳಿಬೇಕು, 1000 ರೂಪಾಯಿ ತನಕ ನೀನು ಸಂಪಾದನೆ ಮಾಡೋ ಕೆಪಾಸಿಟಿ ಇದೆ ನಿನಗೆ, ನಾನು ನಿನಗೆ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಆಗೋ ಥರ ಹೇಳ್ಕೊಡ್ತೀನಿ ಬಾ ಅಂತ ಹೇಳಿದಾಗ, ಇಲ್ಲ ಇಲ್ಲ ನಂಗೆ ಸಾಕಪ್ಪ, ನಾನು ನಿಮ್ಮಷ್ಟು ರೀಚ್ ಮಾಡಬೇಕು ಅಂತ ಮನಸ್ಸಲ್ಲಿ ಒಂದು ಗೋಲ್ ಇಟ್ಕೊಂಡಿದ್ದೆ, ಅದನ್ನು ರೀಚ್ ಮಾಡಿದ್ದೀನಿ, ನನಗೆ ಸಾಕು ಅಂತ ಹೇಳಿದ್ನಂತೆ. ಆಗ ಅವರಪ್ಪ, ಹಾಗಾದರೆ ನಿನ್ನ ಜೀವನದಲ್ಲಿ ಬೆಳೆಯೋದು ತುಂಬ ಕಷ್ಟ ಇದೆ ಅಂತ ಹೇಳಿದ್ರಂತೆ. ಯಾಕೆ ಅಂತ ಮಗ ಕೇಳಿದಾಗ, ನೋಡು ನಮ್ಮ ತಂದೆನೂ 500 ರೂಪಾಯಿ ಸಂಪಾದನೆ ಮಾಡ್ತಿದ್ರು, ಅಂದರೆ ನಿಮ್ಮ ತಾತ, ನಾನು ಅದು ಕಲ್ತ್ಕೊಂಡು ಅವ್ರ ಹತ್ರ ನಿಮ್ಮ ತಾತನ ಹತ್ರದಿಂದ ಈ ವಿದ್ಯೆ ಕಲ್ತ್ಕೊಂಡು ನಮ್ಮ ತಂದೆ 500 ರೂಪಾಯಿ ಸಂಪಾದನೆ ಮಾಡ್ತಿದ್ರು, ನನಗೂ ನಾನು 500 ರೂಪಾಯಿ ಸಂಪಾದನೆ ಮಾಡೋಂಗೆ ಅದೇ ಸಾಕು ಅಂತಂದ್ಬಿಟ್ಟು ನಿಲ್ಲಿಸ್ಬಿಟ್ಟೆ. ನೀನು ನಿಲ್ಲಿಸ್ಬಿಟ್ರೆ ನೀನು ನಿಂತು ನೀರಾಗೋಯ್ತೀಯಪ್ಪ ನನ್ನ ಥರ. ಅದಕ್ಕೇ ಜೀವನದಲ್ಲಿ ಇದೇ ವಿಷಯಕ್ಕೆ ಅಂತಲ್ಲ, ಯಾವುದೇ ಒಂದು ವಿಷಯಕ್ಕಾದರೂ ಅಷ್ಟೇ ಕಲಿಯೋದು ಬೇಕಾದಷ್ಟಿರುತ್ತೆ, ನಿಲ್ಲಿಸ್ಬಾರ್ದು, ನಿಂತು ನೀರಾಗಬಾರ್ದು, ನಾವು ಕಲಿತಾ ಹೋದಷ್ಟು ತಿಳ್ಕೊಬೇಕಾದದ್ದು ಬೇಕಾದಷ್ಟಿರುತ್ತೆ, ಒಬ್ಬೊಬ್ಬರಿಂದ ಒಂದೊಂದು ಕಲಿಬೋದು ಅಂತ. ಆವಾಗ ಅವ್ರ ಮಗ, ಆಯ್ತಪ್ಪ ಹೌದು ನಿಮ್ಮ ಮಾತಲ್ಲೂ ಅರ್ಥ ಇದೆ ಅಂತಂದ್ಬಿಟ್ಟು ಕಲ್ತ್ಕೊಂಡು ಇಂಪ್ರೂವ್ ಮಾಡಿಕೊಂಡು 1000 ರೂಪಾಯಿ ತನಕ ರೀಚ್ ಆಗಿ ಇನ್ನೂ ಕಲಿತಾ ಹೋದ್ರಂತೆ ವಿದ್ಯೆನ. ಹಂಗೆ ಈ ಕತೆ ಸಾರಾಂಶ ಏನು ಅಂತಂದರೆ, ನಾವು ಯಾವುದೇ ಒಂದು ವಿದ್ಯೆ ಆಗಲಿ, ಇವಾಗ ಒಂದು ಫಾರ್ ಎಕ್ಸಾಂಪಲ್ ಒಂದು ಅಡುಗೆನೇ ಆಗ್ಬೋದು, ಇವಾಗ ನಮ್ಮ ತಾಯಿ ನಮ್ಮ ಅಜ್ಜಿ ಅವ್ರು ಮಾಡ್ತಿದ್ದಷ್ಟಕ್ಕೆ ಸೀಮಿತವಾಗಿ ನಿಲ್ಲಿಸ್ಬಿಟ್ಟಿಲ್ಲ ಅಲ್ವಾ,
ಬೇರೆ ಬೇರೆ ವರ್ಷನ್ ಮಾಡಿಕೊಂಡು ಅದನ್ನೇ ಇಂಪ್ರೂವ್ ಮಾಡಿಕೊಂಡು ಹೊಸ ಹೊಸ ಅಡುಗೆಗಳನ್ನ ಕಲ್ತ್ಕೊಂಡು ಹೋಗ್ತಾ ಇದ್ದೀವಲ್ವಾ, ನಮಗೆ ನಾವು ಕಂಪೇರ್ ಮಾಡಿಕೊಂಡ್ರೆ ಹೇಳ್ತಾ ಇರೋದು ನಾವು. ಹಾಗೇನೆ ಪ್ರತಿಯೊಂದು ಕೆಲಸದಲ್ಲೂ ನಾವು ಇಂಪ್ರೂವ್ ಮಾಡ್ಕೊಳ್ಳೋವಂಥದ್ದು ಇರುತ್ತೆ, ಕಲಿಯೋವಂಥದ್ದು ಇರುತ್ತೆ. ಎದುರುಗಡೆ ಇರೋ ಪರ್ಸನ್ಗಿಂತ ನಾವು ಮುಂದುವರಿಬೇಕು ಅನ್ನೋ ಒಂದು ಛಲ ಮನಸ್ಸಲ್ಲಿ ಇಟ್ಕೋಬೇಕಾಗತ್ತೆ. ಅಂದರೆ ಹೆಲ್ದಿ ಹೆಲ್ದಿ ಕಾಂಪಿಟೇಷನ್ ಅಂತಾರಲ್ವಾ, ಆ ಥರ ಆರೋಗ್ಯಕರವಾದಂಥ ಒಂದು ಬೆಳವಣಿಗೆ ಅಂತ ಹೇಳ್ತೀವಿ. ಆ ಥರ ನಾವು ಜೀವನದಲ್ಲಿ ರೂಢಿಸ್ಕೊಂಡ್ರೆ ಜೀವನದಲ್ಲಿ ನಾವು ಸ್ವಲ್ಪ ಇನ್ನೂ ಮುಂದುವರ್ಕೊಂಡು ನಮ್ಮದೇ ಬೆಟರ್ ವರ್ಷನ್ನ ನಾವು ಕಂಡುಕೊಂಡು ಒಂದು ಸಾರ್ಥಕವಾದಂಥ ಜೀವನ ನಡೆಸ್ಬೋದು ಅನ್ನೋದು ಈ ಕತೆ ಸಾರಾಂಶ. ನೀವೇನಂತೀರಾ? ಯಾಕೆ ಅಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ ನಾವು ಒಂದು ಪೋಸ್ಟ್ ಆಫೀಸ್ಗೆ ಹೋಗಲಿ, ಒಂದು ಎಲ್ ಐ ಸಿ ಆಫೀಸ್ಗೆ ಹೋಗಲಿ, ಒಂದು ಬ್ಯಾಂಕಿಗೆ ಹೋಗಲಿ, ಬೇಡ ಯಾವುದೇ ಒಂದು ಕೆಲಸಕ್ಕೆ, ಗೌರ್ಮೆಂಟ್ ಕೆಲಸಕ್ಕೆ ನಮ್ದು ಕೆಲಸ ಏನಾದರೂ ಆಗಬೇಕು ಅಂದರೆ ನಾವು ಹೋದರೆ ಅವ್ರೇನು ಮಾಡ್ತಾರೆ, ಅವ್ರಿಗೆ ಗೊತ್ತಿರೋಷ್ಟನ್ನ ಫಿಲ್ ಮಾಡಿಬಿಟ್ಟು ಇನ್ನೊಂದಷ್ಟು ಗೊತ್ತಿಲ್ಲದೆ ಇರೋದನ್ನ ಪಕ್ಕದಲ್ಲಿರೋ ಕೊಲೀಗ್ಸ್ನ ಕೇಳ್ತಾರೆ, ನೋಡಿ ಇದು ಈ ಥರ ಅಲ್ವಾ ಆ ಥರ ಅಲ್ವಾ ಅಂತ ನಾನು ಅಬ್ಸರ್ವ್ ಮಾಡಿದ್ದೀನಿ. ಯಾಕೆ ಅಂತಂದರೆ ಎಲ್ಲ ಇಂಪ್ರೂವ್ ಆಗ್ತಾ ಹೋಗ್ತಾ ಇದೆ, ಇವಾಗ ಟೆಕ್ನಾಲಜಿ ಬರ್ತಾ ಇದೆ, ಇಂಪ್ರೂವ್ ಆಗ್ತಾ ಇದೆ, ಎಲ್ಲ ಕಂಪ್ಯೂಟರೈಸ್ ಆಗಿದೆ, ಎಲ್ಲ ಆ ಥರ ನಾಳೆ ತಿಳ್ಕೊಂಡು ತಿಳಿಸ್ತಾ ನಾವು ಬೆಳೆದು ಬೇರೆಯವ್ರನ್ನು ಬೆಳೆಸ್ತಾ ಹೋಗಬೇಕು ಅಲ್ವಾ. ನನಗೆ ಈ ಕತೆ ತುಂಬ ಇಷ್ಟ ಆಯಿತು. ನೀರಂಗೆ ಆಗಬಾರ್ದು, ನಮ್ಮ ಜೀವನ ಸಾಕು ಇಷ್ಟಕ್ಕೆ ಅಂತ ನಿಲ್ಲಿಸ್ಬಾರ್ದು, ಇರೋದ್ರಲ್ಲಿ ತೃಪ್ತಿ ಪಟ್ಕೋಬೇಕು. ನಿಜ ಹಂಗೇನೆ ನಾವು ಮುಂದೆ ಸ್ವಲ್ಪ ಕಲಿಯೋದು ಬೇಕಾದಷ್ಟು ಇರುತ್ತೆ, ನಾವು ಜೀವಂತವಾಗಿರೋ ತನಕ ಕಲಿಯೋದು ಬೇಕಾದಷ್ಟು, ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ನಾವು ಒಂದೊಂದನ್ನು ಕಲಿತಾ ಹೋಗ್ತೀವಿ ಜೀವನದಲ್ಲಿ, ಹಂಗೇನೆ ಕಲಿತಾ ಹೋಗಬೇಕು ಅನ್ನೋದೇ ಈ ಕತೆ ಸಾರಾಂಶ. ನಿಮ್ಗೆ ಇಷ್ಟ ಆಯ್ತಾ ಕತೆ? ಏನು ಅನ್ನಿಸ್ತು ನನ್ನ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಹೇಳ್ದಂಗೆ ಫ್ರೀ ಆದಾಗ ಹೋಗಿ ನನ್ನ ಚಾನಲ್ನ ವಿಸಿಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಥಂಬ್ಸ್ ಅಪ್ ಕೊಡಿ ಆಯಿತಾ? ನೆಕ್ಸ್ಟು ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ನಮಸ್ಕಾರ.